ಮಧ್ಯಪ್ರದೇಶ ಹನ್ನೊಂದು ಸರ್ ಅವ್ರನ್ನ ವ್ಯಾಕ್ಸಿನೇಷನ್ ಹೇಳ್ಬಿಟ್ಟಿದ್ದೆ ರಮೇಶ್ ಕುಮಾರ್ ಅವನು ಮೊದಲೇ ಮಾತಾಡ್ಕೊಂಡು ಬಂದಿರೋದೆಲ್ಲ ಏನಂತ ಎಲ್ಲ ಒಂದು ಸಿಕ್ಕಣ ಅಂತ ಏನು ಪ್ರಾರಂಭ ಸ್ಟಾರ್ಟ್ ಮಾಡೋದು ಮತ್ತೆ ಅದಕ್ಕೆ ನಾನು ಸರಿಯಾಗಿ ಕೊಟ್ಟು ನಾನು ಅದಕ್ಕೆ ನಿನ್ನೆ ಸ್ಟಾರ್ಟ್ ಆಗಿದೆ ಆಯ್ತ್ರಿ ಅಂತಂದ್ರೆ ಅಯ್ಯೋ ದೇವ್ರು ಎಲ್ಲ ಮಾಧ್ಯಮದ ಸ್ನೇಹಿತರೆ ಏನೋ ರಾಜ್ಯದಲ್ಲಿ ಕೋವಿಡ್ 3-4 ಪಟ್ಟು ಹೆಚ್ಚಾಗ್ತಾ ಇದೆ ಇದನ್ನ ತಡೆಯೋದಕ್ಕೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ವಿಶೇಷ ಸಚಿವ ಸಂಪುಟದ ಸಭೆ ಕರೆದಿದ್ದೆ ಇವತ್ತು ಸವಿಸ್ತಾರವಾಗಿ ಚರ್ಚೆ ಮಾಡಿದ್ದೇವೆ ಪ್ರತಿಯೊಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರು ನಾಳೆಯಿಂದನೇ ಅಲ್ಲಿ ಆಯಾ ಜಿಲ್ಲೆಗಳಲ್ಲಿ ಹೋಗಿ ಕುಂತು ಅಲ್ಲಿ ಏನು ಸಮಸ್ಯೆಗಳಿದೆ ಅದನ್ನು ಸ್ಥಳದಲ್ಲೇ ತೀರ್ಮಾನ ತಗೊಳ್ಬೇಕು ಆ ಸಂಪೂರ್ಣ ಸ್ವಾತಂತ್ರ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೊಡಲಾಗಿದೆ ರಾಜ್ಯದಲ್ಲಿ ಆಕ್ಸಿಜನ್ ಬಗ್ಗೆ ರೆಮ್ಡಿಸಿವಿರ್ ಆಸ್ಪತ್ರೆಗಳ ಆಸೆಗಳ ಕುರಿತು ಕೋವಿಡ್ ಕಾಲ್ ಸೆಂಟರ್ ಹಾಗೂ ವಾರ್ ರೂಮ್ ಬಗ್ಗೆ ಉಸ್ತುವಾರಿಯಾಗಿ ಈ ಕೆಳಗಿನ ಸಚಿವರಿಗೆ ಜವಾಬ್ದಾರಿಯನ್ನ ಕೊಡಲಾಗಿದೆ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಆಕ್ಸಿಜನ್ ಸರಬರಾಜು ನಿರ್ವಹಣೆ ಬಗ್ಗೆ ಕೇಂದ್ರದ ಸರ್ಕಾರದೊಂದಿಗೆ ಸತತ ಸಂಪರ್ಕ ಸಾಧಿಸಿ ರಾಜ್ಯಕ್ಕೆ ಅಗತ್ಯ ಇರುವಂತಹ ಆಕ್ಸಿಜನ್ ಅನ್ನು ಹಂಚಿಕೆ ಪಡೆಯುವಂತಹದ್ದು ಸ್ಥಳೀಯ ಆಕ್ಸಿಜನ್ ಉತ್ಪಾದಕರು ಸರಬರಾಜುದಾರರು ವಿತರರೊಂದಿಗೆ ಸತತ ಸಂಪರ್ಕದಲ್ಲಿದ್ದು ರಾಜ್ಯದಲ್ಲಿ ಬೇಡಿಕೆ ಇರುವ ಆಕ್ಸಿಜನ್ ಅನ್ನು ಸರಬರಾಜು ಮಾಡಲು ಎಲ್ಲ ಕ್ರಮವನ್ನು ಅವರು ಕೈಗೊಳ್ಳಬೇಕು ರೆಮ್ಡಿಸಿವಿರ್ ಹಾಗೂ ಇತರೆ ಕೋವಿಡ್ ಸಂಬಂಧ ಪ್ರಮುಖ ಔಷಧಿಗಳ ನಿರ್ವಹಣೆ ಹಾಗೂ ಅಗತ್ಯ ಮಾನವ ಸಂಪನ್ಮೂಲ ನಿರ್ವಹಣೆಗೆ ನಾನು ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಾಕ್ಟರ್ ಸಿಎನ್ ಅಶ್ವಥನಾರಾಯಣ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದೆ ಅವರು ಔಷಧ ಸರಬರಾಜು ಕಂಪನಿಗಳು ಸಿಎನ್ಡಿಎಫ್ ಏಜೆಂಟರು ಹಾಗೂ ವಿತರಕರೊಂದಿಗೆ ಸತತ ಸಂಪರ್ಕದಲ್ಲಿದ್ದು ರಾಜ್ಯದಲ್ಲಿ ಕೋವಿಡ್ ಸಂಬಂಧಿತ ಔಷಧಿಗಳ ಕೊರತೆಯಾಗದಂತಹ ಎಲ್ಲ ಕ್ರಮ ಕೈಗೊಳ್ಳುವಂತಹದ್ದು ರಾಜೀವ್ ಗಾಂಧಿ ವೈದ್ಯಕೀಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಮತ್ತು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಗಳು ಹಾಗೂ ನರ್ಸಿಂಗ್ ಕಾಲೇಜುಗಳೊಂದಿಗೆ ಸಮನ್ವಯ ಸಾಧಿಸಿ ರಾಜ್ಯದಲ್ಲಿ ಲಭ್ಯವಿರುವ ಅಂತಿಮ ವರ್ಷದ ವೈದ್ಯಕೀಯ ನರ್ಸಿಂಗ್ ಆಯುಷ್ ಇತರೆ ವೈದ್ಯ ವಿಜ್ಞಾನ ಕೋರ್ಸ್ಗಳ ಅಂತಿಮ ವರ್ಷದ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳನ್ನು ಕೋವಿಡ್ ನಿರ್ವಹಣೆಗೆ ಕಾರ್ಯಕ್ಕೆ ತೊಡಗಿಸಿಕೊಳ್ಳಲು ಎಲ್ಲ ಅಗತ್ಯ ಕ್ರಮವನ್ನು ಕೈಗೊಳ್ಳುವುದನ್ನು ಸಹ ಆ ಜವಾಬ್ದಾರಿಯನ್ನು ಕೊಡಲಾಗಿದೆ ಅದೇ ರೀತಿ ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆ ಮೆಡಿಕಲ್ ಕಾಲೇಜುಗಳ ಬೆಡ್ ವ್ಯವಸ್ಥೆ ಹಾಗೂ ಬೆಡ್ ಸಮಸ್ಯೆಗಳ ಬಗ್ಗೆ ಶ್ರೀ ಬಸವರಾಜ ಬೊಮ್ಮಾಯಿ ಮತ್ತು ಆರ್ ಅಶೋಕ್ ಅವರಿಗೆ ಜವಾಬ್ದಾರಿ ಕೊಟ್ಟಿದೆ ರಾಜ್ಯದಲ್ಲಿನ ಎಲ್ಲ ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆ ಮೆಡಿಕಲ್ ಕಾಲೇಜುಗಳಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ರೋಗಿಗಳಿಗೆ ಹಾಸಿಗೆಗಳು ಲಭ್ಯವಾಗುವಂತೆ ಮಾಡಲು ಹಾಗೂ ಹೆಚ್ಚು ಹೆಚ್ಚು ಆಕ್ಸಿಜನೇಟೆಡ್ ಬೆಡ್ಗಳನ್ನು ವ್ಯವಸ್ಥೆ ಮಾಡಲು ಎಲ್ಲ ಅಗತ್ಯ ಕ್ರಮ ಅವರು ಕೈಗೊಳ್ಳುತ್ತಾರೆ ವಾರ್ ರೂಮ್ ಕಾಲ್ ಸೆಂಟರ್ಗಳ ನಿರ್ವಹಣೆ ಹಾಗೂ ಸೋಂಕಿತರಿಗೆ ಸೂಕ್ತ ಸಮಯದಲ್ಲಿ ವೈದ್ಯಕೀಯ ಸಲಹೆ ವ್ಯವಸ್ಥೆ ನಿರ್ವಹಣೆಯನ್ನು ಮಾನ್ಯ ಅರವಿಂದ್ ನಿಂಬಾವಳಿ ಅವರು ಕೊಟ್ಟಿದೆ ವಾರ್ ರೂಮ್ ಹಾಗೂ ಕಾಲ್ ಸೆಂಟರ್ಗಳ ಕಾರ್ಯನಿರ್ವಹಣೆಯ ಮೇಲೆ ನಿಗಾ ವಹಿಸಿ
अब हेच्चु परिणामकारी केस निर्वहसी सोंकित अगत वैद्यक नेरवे अगत क्रम कईगढ़ आक्सीजन सरबराज कुछ राज्य के हिंदे 350 मेट्रिक टन हंचिक 850 मेट्रिक टन हेरके वरराज्य आक्सीजन सरबराज तड़वाता केंद्र सचिव सतत संपर्क शीघ्र सरबराज के क्रम कईगढ़ पक्द महाराष्ट्र सोंकितर संख्य कड़म आगता जिंदाल महाराष्ट्र राज्य हंचिक राज्य के केंद्र सरकार सचिव दूरवाणी मूलक इवत मोने चर्चे अद्कन को दिनांक 3/5/2021 आक्सीजन उत्पादक वितरक सरबराजदार सभे नएसूरी आक्सीजन उत्पादने मन आक्सीजन उत्पादक सकारात्मक स्पंदी नमेल रीतिया सहकार को रेमडिसिविर कोविड नियंत्रण के बड़ा प्रमुख औषधि सरबराज कुछ इन मध्यान सभे नएसलिसिविर औषधि के संबंध राज्य के अगत औषध वयल हंचिके लभ्यवे आदू खासगी आस्पत्र कई जोड़ी मारुकटे कृतक कोरत सृष्टि कालसंत बेले माराट दंधेकोर नियंत्रण सरकार कठिन क्रम कई एचरक इंत ये प्रकरण कंबंदी निर्दाक्षिण्य क्रम कईगढ़ सरकार हिंजरी अतु सह ना चामराजनगर कोविड सोंक मरण बहुत ना विषाद व्यक्तपड़े इंत घटने संभव तनिखे दिन वरदी शिवयोगी कल ईएस नेम घटन तपद यारे और मेले क्रम कईगढ़ इंत घटने मरकड़े सूक्त मुनचर वह जिला जिला उस्तारी सचिव सूचन माध्यम मित्र विशेषवा विद्युन्मान माध्यम मित्र विनंतरे कोविड सोंक हिंदी मोदन अले की सुमार मूर्नाक पट वेगवा हरडता है कोविड सोंक रोगी आक्सीनेटेड बेड अगत है मनोभवल आदि आक्सीनेटेड बेड बेड़े बेहतर सार्वजनिक मुड़स जनरली भयद वातावरण होगलाड़ जवाब नमेल है सचिव अधिकारी वैद्यर वैद्यक सिबंदी अगले कोविड नियंत्रण चिकित्से समरोपाधी कार्य निर्वहिसुत्तिदारे कोविड आरोग्य तुर्त परिस्थिति राज्य इडी राष्ट्र बंद समरोपाधी केस निर्वहिस लोपदोष सदर्भली एचर माध्यम वृत्ति धर्म वे विषय सतत सार्वजनिक आत्मस्थर्य कड़म आगते ಇದರಿಂದ ಜನರು ಹೋಮ್ ಐಸೋಲೇಷನ್ ಬದಲಿಗೆ ಆಸ್ಪತ್ರೆಗಳ ಆಕ್ಸಿಜನ್ ಬೆಡ್ಗಳ ಹೆಚ್ಚಿನ ಬೇಡಿಕೆ ಇಡುತ್ತಾ ಇದ್ದಾರೆ ಇಂತ ತುರ್ತು ಸಂದರ್ಭದಲ್ಲಿ ನಿಮ್ಮ ಸಹಕಾರವನ್ನು ಈ ಸಂದರ್ಭದಲ್ಲಿ ವಿನಂತಿಸುತ್ತೇನೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಸಿಬ್ಬಂದಿಯನ್ನು ಸಹ ಫ್ರಂಟ್ ಲೈನ್ ವರ್ಕರ್ಸ್ ಎಂದು ಪರಿಗಣಿಸಿ ಅವರಿಗೆ ಆದ್ಯತೆ ಮೇಲೆ ವ್ಯಾಕ್ಸಿನ್ ನೀಡಲು ಸರ್ಕಾರವು ತೀರ್ಮಾನಿಸಿದೆ ಅನ್ನೋ ಮಾತನ್ನು ಸಹ ಈ ಸಂದರ್ಭದಲ್ಲಿ ನಾನು ತಮ್ಮ ಗಮನಕ್ಕೆ ತರಕ ನಾನು ಇಚ್ಛೆ ಪಡುತ್ತೇನೆ ಬಂಧುಗಳೇ राज्य के हेच्चिन प्रमाण आक्सीजन हाकू रेमडिसिविर पड़े चर्चे नानू कूड़ा प्रतिदिन केंद्र नायक जो संपर्क जिले हेच्चिन संख्येयल्लि कोविड केर सेंटर प्रारंभ सरकार निर्धार कैगे राज्य संख्य नर्सिंग स्टाफ अपॉइंट डॉक्टर्स अपॉइंट क्रम कई जिला कोविड
ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೋವಿಡ್ ಅಥಾರಿಟಿ ತರಲಿಕ್ಕೆ ಸಂಪೂರ್ಣ ಜವಾಬ್ದಾರಿ ವಹಿಸಲಾಗಿದೆ. ಈ ಕುರಿತು ಸೂಕ್ತ ನಿರ್ದೇಶನವನ್ನು ಅವರು ಕೊಡಲಾಗಿದೆ. ಟುಡೇ ಕ್ಯಾಬಿನೆಟ್ ಹ್ಯಾಸ್ ಟೇಕನ್ ಫಾಲೋಯಿಂಗ್ ಇಂಪಾರ್ಟೆಂಟ್ ಡಿಸಿಷನ್ಸ್. ಮಿನಿಸ್ಟರ್ಸ್ ಹ್ಯಾವ್ ಬೀನ್ ಅಪಾಯಿಂಟೆಡ್ ಟು ಸೂಪರ್ವೈಸ್ ಆಕ್ಸಿಜನ್ ಸಪ್ಲೈ, ರೆಮಿಡಿಸಿವಿರ್ ಸಪ್ಲೈ, ಬೆಡ್ ಅವೈಲೇಬಿಲಿಟಿ, ಕೋವಿಡ್ ಕಾಲ್ ಸೆಂಟರ್ ಅಂಡ್ ವಾರ್ ರೂಮ್. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಸ್ ಹ್ಯಾವ್ ಬೀನ್ ಗಿವನ್ ಫುಲ್ ಅಥಾರಿಟಿ ಟು ಬ್ರಿಂಗ್ ಕೋವಿಡ್ ಕೇಸಸ್ ಅಂಡರ್ ಕಂಟ್ರೋಲ್ ಇನ್ ಆರ್ಡರ್ ಟು ಪ್ರೊಕ್ಯೂರ್ ಅಡಿಷನಲ್ ಆಕ್ಸಿಜನ್ ಅಂಡ್ ರೆಮಿಡಿಸಿವಿರ್ಸ್. ಇದು ಮಹತ್ವದ ಸಚಿವ ಸಂಪುಟ ಸಭೆ ಆದ್ಮೇಲೆ ಯಡಿಯೂರಪ್ಪನವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದಂತ ಪ್ರಮುಖ ಪಾಯಿಂಟ್ಸ್. ಈಗ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಅವ್ರವ್ರ ಜಿಲ್ಲೆಯಲ್ಲೇ ಇರಬೇಕು, ಏನೇನು ಸಮಸ್ಯೆ ಆಗ್ತಿದೆ ಅನ್ನೋದನ್ನ ನೋಡ್ಕೊಳ್ಬೇಕು, ಅದಕ್ಕೆ ಸೂಕ್ತ ರೀತಿಯಲ್ಲಿ ಪರಿಹಾರ ಕೊಡಬೇಕು ಅನ್ನೋದು. ಇನ್ನೊಂದು ಕಡೆ ಈಗ ಆಕ್ಸಿಜನ್ ಸಪ್ಲೈ ಡಿಮ್ಯಾಂಡ್ ಏನೇನಾಗ್ತಿದೆ, ಕೇಂದ್ರದಿಂದ ಎಷ್ಟು ಬರ್ತಾ ಇದೆ, ಅದನ್ನೆಲ್ಲ ಕೋಆರ್ಡಿನೇಟ್ ಮಾಡೋದಕ್ಕೆ ಜಗದೀಶ್ ಶೆಟ್ಟರ್ ಅವರಿಗೆ ಈಗ ಜವಾಬ್ದಾರಿಯನ್ನ ಯಡಿಯೂರಪ್ಪನವರು ವಹಿಸಿದ್ದಾರೆ. ಅದೇ ಪ್ರಕಾರ ಈಗ ಔಷಧಿಗಳು, ಫಾರ್ ಎಕ್ಸಾಂಪಲ್ ರೆಮ್ಡೆಸಿವಿರ್ ಕಾಳಸಂತೆಯಲ್ಲಿ ಮಾರಾಟ ಆಗ್ತಿದೆ, ಸಾವಿರಾರು ರೂಪಾಯಿಗೆ ಈಗ ಮಾರಾಟ ಆಗ್ತಿದೆ, ಬಡವರ ಕೈಗೆ ಸಿಗ್ತಾ ಇಲ್ಲ. ಕಾಳಸಂತೆಯಲ್ಲಿ ಇದು ಹೆಂಗ್ ಹೋಗ್ತಾ ಇದೆ, ಏನು ಎತ್ತ, ಈ ಔಷಧಿಗಳನ್ನ ನಿರ್ವಹಣೆ ಮಾಡೋ ಜವಾಬ್ದಾರಿಯನ್ನ ಡಿಸಿಎಂ ಅಶ್ವಥ್ ನಾರಾಯಣ ಅವರಿಗೆ ಕೊಟ್ಟಿದ್ದಾರೆ. ಇನ್ನು ಚಾಮರಾಜನಗರ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು ಯಡಿಯೂರಪ್ಪನವರು. ಇಂಥ ಘಟನೆಗಳು ಇನ್ ಮುಂದೆ ರಾಜ್ಯದಲ್ಲಿ ಮರುಕಳಿಸಲ್ಲ, ಆ ತರ ಸರ್ಕಾರ ಕ್ರಮಗಳನ್ನ ಕೈಗೊಳ್ಳುತ್ತೆ ಅನ್ನೋ ವಿಚಾರವನ್ನ ಹೇಳಿದ್ರು. ಈಗ ವಾರ್ ರೂಮ್ ಹೊಣೆಯನ್ನ ಅರವಿಂದ ಲಿಂಬಾವಳಿ ಅವರಿಗೆ ಕೊಟ್ಟಿದ್ದಾರೆ, ಆಮ್ಲಜನಕ ನಿರ್ವಹಣೆ ಹೊಣೆಯನ್ನ ಜಗದೀಶ್ ಶೆಟ್ಟರ್ ಅವರಿಗೆ ಕೊಟ್ಟಿದ್ದಾರೆ. ಇವಾಗ ಈ ತರ ವಿಂಗಡಣೆ ಮಾಡಿರೋದ್ರಿಂದ, ಡಿವೈಡ್ ಮಾಡಿರೋದ್ರಿಂದ ಯಾವ ತರ ಅದು ಪ್ರಭಾವ ಆಗುತ್ತೆ ಅನ್ನೋದನ್ನ ನೋಡಬೇಕು. ತಾವೇನಾದ್ರೂ ಕೇಳೋದಿದ್ರೆ ಸ್ಪೆಸಿಫಿಕ್ ಆಗಿ ಯಾರಾದ್ರೂ ಒಬ್ಬೊಬ್ಬರೇ ಮಾತಾಡ್ರಿ, ಒಂದೇ ಸರಿಗೆಲ್ಲ ಮಾತಾಡ್ಬೇಡ್ರಿ. ಬೆಡ್ ಅನ್ನ ಬೆಂಗಳೂರಲ್ಲಿ ಸರ್ 4,000ಕ್ಕೂ ಹೆಚ್ಚು ಬೆಡ್ ಅನ್ನ ಬ್ಲಾಕ್ ಮಾಡಿ ದಂಧೆ ಮಾಡ್ತಾ ಇದಾರೆ. ನಿಮ್ಮ ಸಂಸದರೇ ಅದನ್ನ ಒಳಗಡೆ ತಂದಿರ್ತಕ್ಕಂಥ ಒಂದ್ ನಿಮಿಷ ನಮ್ಮ ಬೆಂಗಳೂರಿನ ಸಂಸದರು ಸದಸ್ಯರು ಯಾರು, ನಮ್ಮ ತೇಜಸ್ವಿನಿ ಸೂರ್ಯ ಅವರು ವಾರ್ ರೂಮ್ನಲ್ಲಿ ಬೆಡ್ ಹಂಚಿಕೆಯಲ್ಲಿ ಅವ್ಯವಹಾರ ಆಗಿರೋ ದೂರು ಬಂದಿದ್ದು, ಈ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಅವ್ಯವಹಾರ ಆಗಿರೋದನ್ನು ಬಯಲು ಮಾಡಿದ್ದಾರೆ ಅವರು. ಈಗ ಇನ್ನೊಂದು 15-20 ನಿಮಿಷದಲ್ಲಿ ನಾವು ಅವ್ರನ್ನ ಕರೆಸ್ತಾ ಇದ್ದೇನೆ, ಕುಂತು ಅವ್ರ ಜೊತೆ ಚರ್ಚೆ ಮಾಡಿ ಯಾರು ಈಗಾಗಲೇ ಬಂದಿದ್ದಾರೆ, ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಈಗಲೇ ಇಮ್ಮಿಡಿಯೇಟ್ ಅದರ ಮೇಲೆ ಕ್ರಮ ತಗೊಂತೇವೆ. ಯಾವುದೇ ಕಾರಣಕ್ಕೆ ಅವ್ರು ಎಷ್ಟೇ ದೊಡ್ಡವರಿರಲಿ, ಯಾವುದೇ ಅಧಿಕಾರಿ ಇರಲಿ, ಸ್ಪೇರ್ ಮಾಡೋ ಪ್ರಶ್ನೆ ಇಲ್ಲ. ಇನ್ನೊಂದು 1/2 ಗಂಟೆಯಲ್ಲಿ ಕುಂತು ಚರ್ಚೆ ಮಾಡಿ, ಚೀಫ್ ಸೆಕ್ರೆಟರಿ ನಾವು ಮತ್ತೆ ಅವರು ಕುಂತು ಚರ್ಚೆ ಮಾಡಿ ಅವ್ರ ಬಗ್ಗೆ ಸೂಕ್ತವಾದ ಕ್ರಮ ತಗೊಳ್ಳುವಂತ ತೀರ್ಮಾನವನ್ನು ಈಗ ತಕ್ಷಣ ಮಾಡೋರಿದ್ದೇವೆ. ಅಲ್ಲಪ್ಪ ಒಂದ್ ನಿಮಿಷ ಸರಿ, ನಾನೇನು ಹೇಳ್ತಾ ಇದ್ದೀನಿ ನಿಮಗೆ, ನಮ್ಮ ಸಂಸತ್ ಸದಸ್ಯ ತೇಜಸ್ವಿ ಸೂರ್ಯ ಅವರು ಅಲ್ಲಿ ಹೋಗಿ ಇದನ್ನ ಬಹಿರಂಗ ಮಾಡಿ ವಾಸ್ತವಿಕ ಸ್ಥಿತಿ ಏನು ಅಂತ ತಿಳ್ಕೊಂಡು ಈಗ ಬಂದಿದ್ದಾರೆ. ಚರ್ಚೆ ಮಾಡಿ ಯಾರು ಎಷ್ಟೇ ದೊಡ್ಡವರು ಇರಲಿ, ಅವ್ಯವಹಾರ ಏನು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಅವ್ರ ಮೇಲೆ ಸೂಕ್ತವಾದ ಕ್ರಮವನ್ನು ತತ್ಕ್ಷಣ ನಾನು ತಗೊಳ್ಳೋರಿದ್ದೇನೆ. ವಾಸ್ತವಿಕ ಸ್ಥಿತಿನ ತಿಳ್ಕೊಂಡು ನಂತರ ನಿಮ್ಮ ಜೊತೆ ಮಾತನಾಡ್ತೇನೆ. ಈಗ ತತ್ಕ್ಷಣ ಅವ್ರನ್ನ ಕರೆಸಿದ್ದೇನೆ, ಅವ್ರ ಜೊತೆ ಮಾತನಾಡ್ತೇನೆ. ಮಾತನಾಡ್ತೀವಿ, ಚರ್ಚೆ ಮಾಡ್ತೇವೆ. ಸರ್, ಇನ್ನೊಂದು ಸರ್, ಈಗ ಅಧಿಕಾರಿಗಳು ರಾಜ್ಯದಲ್ಲಿ ಉತ್ಪಾದನೆ ಆಗ್ತಕ್ಕಂತ ಆಕ್ಸಿಜನ್ಗಳನ್ನ ನಮ್ಮ ರಾಜ್ಯದಲ್ಲೂ ಬಳಕೆ ಮಾಡುವಂತ ಅವಕಾಶಗಳಾಗಬೇಕು ಅಂತಕ್ಕಂತ ಒಂದು ಒತ್ತಾಯ ಇದೆ. ಈಗಾಗಲೇ ಕೇಂದ್ರದ ಅಮಿತ್ ಶಾ ಜೊತೆಗೆ, ಪಿಯೂಷ್ ಗೋಯಲ್ ಜೊತೆಗೆ ಚರ್ಚೆ ಮಾಡಿದ್ದೇನೆ. ನಮ್ಮ ರಾಜ್ಯದಲ್ಲಿ ಉತ್ಪಾದನೆ ಆಗೋದನ್ನ ಇಲ್ಲೇ ಉಪಯೋಗ ಮಾಡ್ಕೊಳಕ್ ಮಾಡಿ ನಾವು ಬೇರೆ ಬೇರೆ ರಾಜ್ಯದಿಂದ ತರುವಂತ ಪರಿಸ್ಥಿತಿ ಮಾಡೋದು ಬೇಡ ಅಂತೇಳಿ ನಿನ್ನೆ ಇವತ್ತು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ. ಆಲ್ಮೋಸ್ಟ್ ಅವರು ಒಪ್ಕೊಂಡಿದ್ದಾರೆ, ಇವತ್ತು ನಾಳೆ ಅವರು ಡಿಸಿಷನ್ ತಗೊಂಡು ನಮ್ಗೆ ತಿಳಿಸೋರಿದ್ದಾರೆ.
ಪೂರೈಕೆ ಕರೆಕ್ಟ್ ಆಗಿ ಎಷ್ಟು ಆಗ್ತಾ ಇದೆ ಸರ್? ಯಾಕಂದ್ರೆ ಆಕ್ಸಿಜನ್ ಮಾರಾಟದ ಕೂಡ ಅಕ್ರಮ ದಂಧೆ ನಡೀತಾ ಇದೆ ಅಂತ ಅಲ್ಲಣ್ಣ ನಾನು ಹೇಳಿದ್ನಲ್ಲ, ಈ ಅವ್ಯವಹಾರಗಳು ಅಕ್ರಮ ನಡೀತಾ ಇರೋದು ನಿಜ. ಅದನ್ನ ತನಿಖೆ ಮಾಡಿಸ್ತೇನೆ, ಕ್ರಮ ತಗೊಳ್ತೇನೆ. ಯಾವುದೇ ಇರ್ಬೋದು, ಬೆಡ್ ಹಂಚಿಕೆ ಇರ್ಬೋದು, ಆಕ್ಸಿಜನ್ ಬಗ್ಗೆ ಇರ್ಬೋದು, ಎಲ್ಲೆಲ್ಲಿ ಅವ್ಯವಹಾರಗಳು ನಡೆದಿದೆ ನಮ್ಮ ಗಮನಕ್ಕೆ ಬಂದಿದೆ. ಇವತ್ತು ಮಧ್ಯಾಹ್ನ ನಮ್ಮ ಮನೆಯಲ್ಲೇ ಕುಂತ್ಕೊಂಡು ಸುಮಾರು 2 ಗಂಟೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದೇನೆ. ಈಗ ಮತ್ತೆ ಸಭೆ ಮಾಡ್ತಾ ಇದ್ದೇನೆ. ಯಾರ್ಯಾರು ಇಂಥ ಅವ್ಯವಹಾರದಲ್ಲಿ ತೊಡಗಿದ್ದಾರೆ ಅವ್ರ ಮೇಲೆ ಬಿಗಿಯಾದ ಕ್ರಮ ತಗೊಂಡು ಅಗತ್ಯ ಇದ್ರೆ ಅವರನ್ನ ಸಸ್ಪೆಂಡ್ ಮಾಡೋಕೆ ಇವತ್ತೇ ತೀರ್ಮಾನ ತಗೊಂತೇನೆ. ಯಾರನ್ನೂ ಸ್ಪೇರ್ ಮಾಡೋ ಪ್ರಶ್ನೆ ಇಲ್ಲ, ಅವ್ರು ಹೆಚ್ಚೆ ದೊಡ್ಡವರು ಇರ್ಬೋದು. ಚಾಮರಾಜನಗರ ವಿಚಾರದಲ್ಲಿ ಮೈಸೂರು ಜಿಲ್ಲಾಧಿಕಾರಿಯವರು ಮತ್ತೆ ಚಾಮರಾಜನಗರ ಜಿಲ್ಲಾಧಿಕಾರಿ ಇಬ್ಬರು ಕೂಡ ಬಹಿರಂಗವಾಗಿ ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಅಂದ್ರೆ ಸರ್ಕಾರದ ನಿಯಂತ್ರಣದಲ್ಲಿ ಅಧಿಕಾರಿಗಳು ಇಲ್ವಾ ಅಂತ ಇವರ ಗೊಂದಲದ ಹೇಳಿಕೆಗಳಿಂದಾಗಿ ಜನ ನಾನು ಇಲ್ಲಿ ಅದೆಲ್ಲ ಚರ್ಚೆ ಮಾಡಕ್ ಇಷ್ಟಪಡೋದಿಲ್ಲ. ಚೀಫ್ ಸೆಕ್ರೆಟರಿ ನಾವೆಲ್ಲ ಕುಂತ್ಕೊಂಡು ಚಾಮರಾಜನಗರ ಮೈಸೂರದ ಏನ್ ಘಟನೆಗಳು ನಡೆದಿದೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಸೂಕ್ತ ನಿರ್ಧಾರವನ್ನು ತಗೊಳ್ತೇವೆ. ಕೋವಿಡ್ ನಿರ್ವಹಣೆಯಲ್ಲಿ ಬಿಜೆಪಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ನೀವು ಮತ್ತು ಸುಧಾಕರ್ ರಾಜೀನಾಮೆ ಕೊಡಬೇಕಂತ ಸಿದ್ದರಾಮಯ್ಯವರು ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ. ಸಿದ್ದರಾಮಯ್ಯವರು ಯಾವತ್ತು ರಾಜೀನಾಮೆ ಕೇಳಿಲ್ಲ. ಎಲ್ಲ ಸಂದರ್ಭದಲ್ಲೂ ರಾಜೀನಾಮೆ ಕೇಳೋದೇ ಅವರ ಕೆಲಸ, ವಿರೋಧ ಪಕ್ಷದ ನಾಯಕರಾಗಿ. ನಮ್ಮ ಕರ್ತವ್ಯ 24 ಗಂಟೆ ಡಾಕ್ಟರ್ ಸುಧಾಕರ್ ಇರ್ಬೋದು, ನಾನಿರ್ಬೋದು ಮಾಡ್ತಾ ಇದ್ದೇನೆ. ಇವತ್ತು ಸಹ ನಿಮಗೆ ಗೊತ್ತಿರಲಿ, ಕ್ಯಾಬಿನೆಟ್ ಸಭೆ ಕರೆದಿರೋದೇನೆ ಕೋವಿಡ್ ನ ತಡೆಯೋದಕ್ಕೆ ಏನೇನು ಕ್ರಮ ತಗೊಳ್ಬೇಕು ಅಂತ ಕಳೆದ 3 ಗಂಟೆ ಚರ್ಚೆ ಮಾಡಿದ್ದೇವೆ. ಆದ್ರಿಂದ ಸಿದ್ದರಾಮಯ್ಯವ್ರಿಗೆ ಹೇಳಕ್ಕೆ ಇಚ್ಛೆಪಡ್ತೇನೆ, ನಿಮ್ಮ ಸಲಹೆ ಇದ್ರು ಕೊಡಿ. ರಾಜೀನಾಮೆ ಕೊಡೋದ್ರಿಂದ ಸಮಸ್ಯೆ ಬಗೆಹರಿಯೋದಿಲ್ಲ. ನಿಮ್ಮ ಸಲಹೆಗಳಿದ್ರು ಕೊಡಿ, ಅದನ್ನ ಪಾಲನೆ ಮಾಡಕ್ಕೆ ಪ್ರಯತ್ನ ಮಾಡ್ತೇವೆ. ತನಿಖೆಗೆ ಆದೇಶ ಮಾಡಿದೆ. ನಾಳೆ ನಿಮ್ಮ ಸರ್ಕಾರದ ಅಧೀನದಲ್ಲಿ ಬರುವಂತ ಅಧಿಕಾರಿಗಳು ಸರ್ಕಾರದ ವಿರುದ್ಧ ತನಿಖೆಗೆ ಆದೇಶ ನೋಡಪ್ಪ, ನಾವೀಗ ತನಿಖೆಗೆ ಆದೇಶ ಸ್ವಲ್ಪ ತಡೀರಿ ಸ್ವಲ್ಪ. ಈಗ ಅಲ್ಲ ರೀ, ಸ್ವಲ್ಪ ಕೇಳಿ. ಸ್ವಲ್ಪ 3 ದಿವಸದಲ್ಲಿ ತನಿಖೆ ಮಾಡಿ ರಿಪೋರ್ಟ್ ಕೂಡ ಕೇಳಿದ್ದೇನೆ. ಆ ರಿಪೋರ್ಟ್ ಸರಿ ಇಲ್ಲ ಅಂದ್ರೆ ಮತ್ತೆ ನಿಮ್ ಜೊತೆ ಚರ್ಚೆ ಮಾಡ್ತೇನೆ. ಯಾರನ್ನೂ ಸ್ಪೇರ್ ಮಾಡೋ ಪ್ರಶ್ನೆ ಇಲ್ಲ. ಎಲ್ಲ ರೀತಿಯ ಬಿಗಿಯಾದ ಕ್ರಮವನ್ನು ನಾವು ತಗೊಳ್ಳೋರಿದ್ದೇವೆ. ಅದ್ರ ಬಗ್ಗೆ ಯಾವುದೇ ಅನುಮಾನ ನಮ್ಮ ಮಾಧ್ಯಮದ ಸ್ನೇಹಿತರು ಪಡೆಯುವಂತ ಅಗತ್ಯ ಇಲ್ಲ. ನಿಮ್ ಕಳಕಳಿಗೆ ಅರ್ಥ ಆಗುತ್ತೆ ನನಗೆ, ನಿಮ್ ಸಲಹೆಯೂ ನನಗೆ ಅರ್ಥ ಆಗುತ್ತೆ. ಖಂಡಿತ ಬಿಗಿ ಮಾಡುವಂತ ಪ್ರಯತ್ನ ಮಾಡ್ತೇವೆ. ಈಗಲೇ ನಾನು ಒಂದು ಮೀಟಿಂಗ್ ಮಾಡ್ತಾ ಇದ್ದೇನೆ ಎಲ್ಲ ನಾನು ಎಲ್ಲವನ್ನ ಕುಂತ್ಕೊಂಡು ಚರ್ಚೆ ಮಾಡಿ ಒಂದು ಅಂತಿಮವಾದ ತೀರ್ಮಾನಕ್ಕೆ ನಮ್ಮ ಕ್ಯಾಬಿನೆಟ್ ಕೊಲೀಗ್ ಜೊತೆಗೆ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೇನೆ. ಸಚಿವರ ಮತ್ತು ಪ್ರಮುಖ ಎಂಎಲ್ಎಗಳ ಕಾಲನ್ನ ಕ್ಲಿಪ್ ಮಾಡಲ್ಲ ಅಂತ ಹೇಳಿ ಗಂಭೀರ ಆರೋಪ ಮಾಡಿದ್ದಾರೆ. ಆರೋಗ್ಯ ಸಚಿವರು ಯಾರು ಶಾಸಕರು ಕಾಲ್ ಪಿಕ್ ಮಾಡಲ್ಲ, ತಗೊಳ್ಳಲ್ಲ, ಕಾಲ್ ತೊಗೊಳ್ಳಲ್ಲ ಅಂತ ಎಲ್ಲ ಏನ ಸೂಚನೆ ಕೊಡೋಣ. ಎಲ್ಲ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ, ಕಮ್ ಬ್ಯಾಕ್ ಟು. ಈಗ ಮಾಡಿರೋದು 12 ಗಂಟೆ 12ನೇ ತಾರೀಕುವರೆಗೂ ಇದೆ. ಮುಂದೇನ್ ಮಾಡಬೇಕು ಅಂತ ತೀರ್ಮಾನ ತಗೊಳ್ತೀವಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ಚರ್ಚಾ ವಿಷಯಗಳು ಏನೇನಿತ್ತು ಅದನ್ನೆಲ್ಲ ಪ್ರಕಟ ಮಾಡಿದ್ರು. ಇಲ್ಲಿ ಆರೋಗ್ಯ ಸಚಿವ ಸುಧಾಕರ್ ಅವರಿಗೆ ಯಾಕೆ ಜವಾಬ್ದಾರಿ ಕೊಟ್ಟಿಲ್ಲ? ಸೊ ಈ ತರದ ಹೊಸ ಪ್ರಶ್ನೆ ಚರ್ಚೆಗಳಿಗೆ ಉದ್ಭವವಾಗಿದೆ. ಯಾಕಂದ್ರೆ ಯಾವಾಗ ಪ್ರೆಸ್ ಮೀಟ್ ಮಾಡಿದ್ರು ಕೂಡ ಯಡಿಯೂರಪ್ಪನವರ ಪಕ್ಕದಲ್ಲಿ ಸುಧಾಕರ್ ಇರ್ತಿದ್ರು, ಅವ್ರು ಏನಾದ್ರೂ ಪಾಯಿಂಟ್ಸ್ ಹೇಳ್ತಾ ಇದ್ರು. ಮತ್ತೆ ಈಗ ಯಾರ್ಯಾರಿಗೆ ಏನೇನ್ ಜವಾಬ್ದಾರಿ ಅಂತ ವಹಿಸಿದಾರಲ್ಲ, ಆ ಟೈಮ್ನಲ್ಲೂ ಕೂಡ ಸುಧಾಕರ್ಗೆ ಯಾವುದೇ ಜವಾಬ್ದಾರಿ ಬಗ್ಗೆ ಯಡಿಯೂರಪ್ಪನವರು ಮಾತನಾಡಲಿಲ್ಲ. ಹಾಗಾದ್ರೆ ಆರೋಗ್ಯ ಸಚಿವರಿಗೆ ಯಾವುದೇ ಹೊಣೆಯನ್ನ ವಹಿಸಿಲ್ವಾ ಯಡಿಯೂರಪ್ಪನವರು? ಕೊರೋನಾ ನಿರ್ವಹಣೆಯಲ್ಲಿ ಫೇಲ್ ಆದ್ರ? ಯಾಕಂದ್ರೆ ಸ್ವಪಕ್ಷೀಯರೇ ಸುಧಾಕರ್ ವಿರುದ್ಧ ಹೈಕಮಾಂಡ್ ಮಟ್ಟಕ್ಕೂ ಹೋಗಿದ್ದಾರೆ, ಕಂಪ್ಲೇಂಟ್ ಗಳನ್ನ ಕೊಟ್ಟಿದ್ದಾರೆ. ಮತ್ತೆ ಮಿನಿಸ್ಟರ್ ಫೋನ್ ಎತ್ತಲ್ಲ ಅಂತ ಪದೇ ಪದೇ ಒಂದು ಗಂಭೀರ ಆರೋಪ ಏನ್ ಮಾಡ್ತಿದ್ರು, ಬಹುಶಃ ಅದನ್ನ ಉತ್ತರ ಕೊಡೋದಕ್ಕೂ ಕೂಡ ಯಡಿಯೂರಪ್ಪನವರು ರೆಡಿ ಇಲ್ಲ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿ